ಹಾಗಾದ್ರೆ ಗ್ರಾಮೀಣ ಬ್ಯಾಂಕ್ ಮುಖದ ಈ ಶಾಖೆಯಿಂದ ನಮಗೆ ಸಿಗಬೇಕಾದಂಥ 16-17 ಸಾವಿರ ಇನ್ಶೂರೆನ್ಸ್ ಈವರೆಗೆ ಜಮಾ ಆಗಿಲ್ಲ. ಆ ಜಮಾ ಆಗದ ಕಾರಣದಿಂದ ನಾವು ಈ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ಅರ್ಜಿಗಳನ್ನು ಕಳಿಸಿದ್ದೀವಿ. ಒಂದು ವಾರದಿಂದ ಒಬ್ಬರು ಇದುವರೆಗೆ ನಿಮ್ಮ ಇದನ್ನು ನಾವು ಸ್ಪಂದಿಸೇವಂತ ಹೇಳಿಲ್ಲ. ಯಾವ ಥರ ನಮಗೆ ಆ ಕಡೆಯಿಂದ ಸೂಚನೆ ಬಂದಿಲ್ಲ. ಆ ಕಾರಣದಿಂದ ಅಲ್ಲದೆ ಈ ಬ್ಯಾಂಕಿಗೆ ಇರ್ತಕ್ಕಂಥ ಕೆಲವೊಂದು ಹಳ್ಳಿಗಳಿಗೆಲ್ಲ ಬಂದಿದೆ. ಮುಗದ ಗ್ರಾಮ ಒಂದೇ ಉಳಿದಿರುವುದರಿಂದ ಇದನ್ನು ಇಲ್ಲಿವರೆಗೆ ನಾವು ಕಾದ ಅನಿವಾರ್ಯವಾಗಿ ಈ ಒಂದು ಶಾಖನ್ನು ಶಾಂತಿಯುತವಾಗಿ ನಾವು ಮಾಡಲಿಕ್ಕೆ ಹಚ್ಚಿದ್ದೇವೆ. ಯಾರಿಗೆ ನಾವು ಇದನ್ನು ಇದರಿಂದ ದೌರ್ಜನ್ಯ ರೀತಿಯಿಂದ ಏನು ಮಾಡುವಂಥ ವ್ಯವಸ್ಥೆ ಇಲ್ಲ. ಶಾಂತ ರೀತಿಯಿಂದ ನಮ್ಮ ಬೇಡಿಕೆಗಳು ಈಡೇರಬೇಕು ಹೊರತಾಗಿ ಅದನ್ನು ಬಿಟ್ಟು ಬೇರೆ ನಮ್ಮ ಯಾವುದು ಇದಿಲ್ಲ. ಅಕ್ಷರಶಃ ಈಗ ಏನಾಗಿದೆ ಅಂತ ಹೇಳಿದರೆ ಸಂಬಂಧಪಟ್ಟ ಏನು ಬ್ಯಾಂಕಿನ ಚೇರ್ಮನ್ ಇರ್ತಾರೆ ಅವರಿಗೆ ತಿಳಿಸಲು ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರ್ ಪೊಲೀಸ್ ಸ್ಟೇಷನ್ ಇಂಥ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ತಿಳಿಸಿದಾಗ ಕೂಡ ನಿಮಗೆ ಏನಾಗಿದೆ ಅನ್ನುವಂಥ ಒಂದು ಯಾವ ಥರದ ಒಂದು ಸ್ಪಂದನೆ ಸಿಗುತ್ತ ಕಾರಣ ಇವತ್ತಿನ ದಿವಸ ಈ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಸ್ಟ್ರಾಕ್ ಮಾಡ್ಲಿಕ್ಕಿದ್ದೇವೆ. ಅದರ ಜೊತೆಗೆ ಈ ಒಂದು ವಾರದಿಂದ ಏನೂ ಇದ್ರ ಬಗ್ಗೆ ಸ್ಪಂದನೆ ಸಿಗದಿದ್ದರೆ ರಸ್ತೆ ರೋಕಾದರೂ ಮಾಡಿ ನಾವು ಗೆಲ್ಲುವರೆಗೆ ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ